ಮಧ್ಯೆ ಹಡಗಿನಲ್ಲಿ ಡ್ರಗ್ಸ್ ಪಾರ್ಟಿ ಹೈ ಪ್ರೊಫೈಲ್ ಡ್ರಗ್ ಪಾರ್ಟಿ ಮೇಲೆ ಎನ್ಸಿಬಿ ದಾಳಿ ನಡೆಸಿದೆ ಕ್ರೂಸ್ ಶಿಪ್ ನಲ್ಲಿ ನಡೆಯತಾ ಇದ್ದಂತಹ ಪಾರ್ಟಿಗೆ ಇದೀಗ ಅಧಿಕಾರಿಗಳು ಏಕಾಯಕಿ ದಾಳಿ ನಡೆಸಿದ್ದಾರೆ ಬಾಲಿವುಡ್ ನಟನ ಮಗ ಸೇರಿದಂತೆ 10 ಜನ ವಶಕ್ಕೆ ಪಡೆಯಲಾಗಿದೆ ಹಡಗಿನಲ್ಲಿ ಕೊಕೇನ್ ಸೇರಿದಂತೆ ಮಾದಕ ವಸ್ತುವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಕ್ರೂಸ್ ಶಿಪ್ ನಲ್ಲಿ ಎನ್ಸಿಬಿ ಇಂದ ಪರಿಶೀಲನೆ ಕೂಡ ನಡೆಯತಾ ಇದೆ ಹೈ ಪ್ರೊಫೈಲ್ ಡ್ರಗ್ ಪಾರ್ಟಿ ಮೇಲೆ ಎನ್ಸಿಬಿ ದಾಳಿಯನ್ನ ನಡೆಸಿದ್ದು ಕ್ರೂಸ್ ಶಿಪ್ ನಲ್ಲಿ ನಡೆಯತಾ ಇದ್ದಂತ ಪಾರ್ಟಿಗೆ ಎನ್ಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬಾಲಿವುಡ್ ನಟನ ಮಗ ಸೇರಿದಂತೆ 10 ಜನವನ್ನ ವಶಕ್ಕೆ ಪಡೆದಿದ್ದಾರೆ ಹಡಗಿನಲ್ಲಿ ಕೊಕೇನ್ ಸೇರಿದಂತೆ ಮಾದಕ ವಸ್ತುವನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಕ್ರೂಸ್ ಶಿಪ್ ನಲ್ಲಿ ಎನ್ಸಿಬಿ ಇಂದ ಪರಿಶೀಲನೆ ಕೂಡ ನಡೆಯತಾ ಇದೆ ಈಗ ಎನ್ಸಿಬಿ ಅಧಿಕಾರಿಗಳು ಏಕಾಯಕಿ ದಾಳಿಯನ್ನ ನಡೆಸಿದ್ದಾರೆ ಬಾಲಿವುಡ್ ನಟನು ಸೇರಿದಂತೆ 10 ಜನವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಡಗಿನಲ್ಲಿ ಕೊಕೇನ್ ಸೇರಿದಂತೆ ಮಾದಕ ವಸ್ತುಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಹೈ ಪ್ರೊಫೈಲ್ ಡ್ರಗ್ಸ್ ಪಾರ್ಟಿ ಮೇಲೆ ಎನ್ಸಿಬಿ ದಾಳಿಯನ್ನ ನಡೆಸಿದೆ ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಧರ್ಣೇಶ್ ಧರ್ಣೇಶ್ ಈಗ ಮುಂಬೈ ಸಮುದ್ರದ ಮಧ್ಯೆ ಹಡಗಿನಲ್ಲಿ ಡ್ರಗ್ಸ್ ಪಾರ್ಟಿ ನಡೀತಾ ಇತ್ತು ಆ ಬೆನ್ನಲ್ಲೇ ಈಗ ಎನ್ಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಸಾಕಷ್ಟು ವಸ್ತುಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಹಾಗೆ ಬಾಲಿವುಡ್ ನಟನ ಮಗ ಸೇರಿದಂತೆ 10 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಸೊ ಸದ್ಯದ ಅಪ್ಡೇಟ್ಸ್ ಏನೇನಿದೆ ಅಂತ ಇತ್ತೀಚೆಗೆ ಈ ಡ್ರಗ್ಸ್ ಪಾರ್ಟಿ ಮಾಡುವಂತಹ ಅಥವಾ ಡ್ರಗ್ಸ್ ಜಾಲದ ಬಗ್ಗೆ ಡ್ರಗ್ಸ್ ಜಾಲ ಬಹಳ ದೊಡ್ಡ ಸುದ್ದಿಯನ್ನ ಮಾಡ್ತಿದೆ ಅದು ಕರ್ನಾಟಕದ ಚಿತ್ರರಂಗದಲ್ಲೂ ಅಥವಾ ಬಾಲಿವುಡ್ ನಲ್ಲೂ ಎಲ್ಲ ಕಡೆ ಈ ರೀತಿಯ ಡ್ರಗ್ಸ್ ದಾಳಿ ಅಥವಾ ಡ್ರಗ್ಸ್ ಪಾರ್ಟಿಗಳ ಸುದ್ದಿಗಳು ಕೇಳ್ಬರ್ತಿದ್ದಾವೆ ಸೊ ಇದೇ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರುವಂತಹ ನೆರೋಕಟಿಕ್ ಕಂಟ್ರೋಲ್ ಬ್ಯೂರೋ ಅಂದ್ರೆ ಎನ್ಸಿಬಿ ಇವತ್ತು ಮುಂಬೈನಲ್ಲಿ ಸಮುದ್ರ ಮಧ್ಯದಲ್ಲಿ ಮಹಾರಾಷ್ಟ್ರದ ಸಮುದ್ರ ಮಧ್ಯದಲ್ಲಿ ಡ್ರಗ್ ಪಾರ್ಟಿ ಮೇಲೆ ದಾಳಿಯನ್ನ ಮಾಡಿ 10 ಜನರನ್ನ ವಶಕ್ಕೆ ಪಡ್ಕೊಂಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಇಲ್ಲಿ ಇನ್ನೊಂದು ಅಂಶ ಪ್ರಮುಖವಾದ ಅಂತದ್ದು ಏನಂತಂದ್ರೆ ಆ ಒಂದು ಡ್ರಗ್ ಪಾರ್ಟಿನಲ್ಲಿ ಒಬ್ಬ ಬಾಲಿವುಡ್ ನ ಮಗ ಕೂಡ ನಟನೊಬ್ಬನ ಮಗ ಕೂಡ ಇದ್ದ ಅನ್ನುವಂಥದ್ದು ಗೊತ್ತಾಗಿದೆ ಕ್ರೂಸ್ ಶಿಪ್ ನಲ್ಲಿ ಸಮುದ್ರ ಮಧ್ಯದಲ್ಲಿ ಈ ರೀತಿಯ ಡ್ರಗ್ ಪಾರ್ಟಿ ನಡೀತಾ ಇತ್ತು ಇದರ ಸುಳಿವನ್ನ ಭೇದಿಸಿದಂತಹ ಎನ್ಸಿಬಿ ಅಧಿಕಾರಿಗಳು ಮುಂಬೈ ಬಂದರ್ ಮುಖಾಂತರ ಸಮುದ್ರ ಮಧ್ಯದಕ್ಕೆ ಹೋಗಿ ಅಂದ್ರೆ ಆ ಕ್ರೂಸ್ ಶಿಪ್ ಬಳಿ ಹೋಗಿ ಡ್ರಗ್ ಪಾರ್ಟಿಯನ್ನ ನಡೆಸ್ತಿದ್ದಂತವ್ರನ್ನ ಅರೆಸ್ಟ್ ಅನ್ನ ಮಾಡಿದರೆ 10 ಜನರನ್ನ ವಶಕ್ಕೆ ಪಡೆದುಕೊಂಡವ್ರೆ ವಶಕ್ಕೆ ತೆಗೆದುಕೊಂಡಿದ್ದಾರೆ ಬಾಲಿವುಡ್ ನಟನ ಮಗನನ್ನ ಸೇರಿ ಕೂಡ ಈಗ ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸ್ತಿದ್ದಾರೆ ಅಂದ್ರೆ ಈಗ ಅವರಿಗೆ ಯಾರ ಡ್ರಗ್ ಸಪ್ಲೈ ಮಾಡಿದ್ರು ಮತ್ತೆ ಈ ರೀತಿಯ ಪಾರ್ಟಿಗಳನ್ನ ಅವರು ಎಷ್ಟು ದಿನದಿಂದ ಆಯೋಜನೆ ಮಾಡ್ತಿದ್ದಾರೆ ಇನ್ ಎಲ್ಲೆಲ್ಲಿ ಆಯೋಜನೆ ಮಾಡ್ತಿದ್ದಾರೆ ಈ ರೀತಿಯ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದಾರೆ ನಿಜಕ್ಕೂ ಈಗ ಅಂದ್ರೆ ಇಷ್ಟು ದಿನ ನಾನು ಆಗ್ಲೇ ಹೇಳ್ತಿದ್ನಲ್ಲ ಇತ್ತೀಚೆಗೆ ಡ್ರಗ್ ಪಾರ್ಟಿಗಳು ಅಥವಾ ಡ್ರಗ್ ದಂಧೆ ಬಹಳ ದೊಡ್ಡ ಸುದ್ದಿ ಮಾಡ್ತಿದೆ ಸದ್ದು ಮಾಡ್ತಿದೆ ಅಂತ ಸೊ ಈ ಒಂದು 10 ಜನರನ್ನ ವಶಪಡಿಸಿಕೊಂಡಿರೋದ್ರಿಂದ ಮತ್ತ ಅದರಲ್ಲಿ ಬಾಲಿವುಡ್ ನಟನೊಬ್ಬನ ಮಗನೂ ಸೇರಿರೋದ್ರಿಂದ ಅವರನ್ನ ವಿಚಾರಣೆಗೆ ಒಳಪಡಿಸಿದೆ ನಿಜಕ್ಕೂ ಬಾಲಿವುಡ್ ಅನ್ನ ಯಾವ ರೀತಿ ಈ ಒಂದು ಡ್ರಗ್ ಮಾಫಿಯಾ ಆವರಿಸಿದೆ ಅನ್ನುವಂತ ಸಂಗತಿ ಬಹುಶಃ ಗೊತ್ತಾಗ್ಬೋದು ಆದ್ರೆ ಆ ಬಾಲಿವುಡ್ ನಲ್ಲಿ ಆ ಬಾಲಿವುಡ್ ಗೆ ತಳುಕ ಹಾಕೊಂಡಿದ್ದಂತ ಡ್ರಗ್ಸ್ ದಂಧೆಗೆ ಈಗ ಒಂದು ಮಹತ್ವದ ತಿರುವು ಸಿಕ್ಕಂತಾಗಿದೆ ಈ ಘಟನೆಯಿಂದ ಓಕೆ ಧನ್ಯವಾದಗಳು ಧನೇಶ್ ತಮ್ಮ ಮಾಹಿತಿಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ಸಿಎಂ